ಅಷ್ಟೆಲ್ಲ ಪ್ರೆಗ್ನೆಂಟ್ ಇರೋ ವುಮೆನ್ಗೆ ತಮ್ಮ ಹೊಟ್ಟೆಲಿರೋ ಮಗು ಗಂಡ ಹೆಣ್ಣ ಅಂತ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದೇ ಇರುತ್ತೆ. ಆಸಕ್ತಿ ಅನ್ನೋಕ್ಕಿಂತ ಒಂದು ರೀತಿಯಿಂದ ಕ್ಯೂರಿಯಾಸಿಟಿ ಇರುತ್ತೆ, ಗಂಡಾಗತ್ತೋ ಹೆಣ್ಣಾಗತ್ತೋ ಅಂತ. ಹಾಯ್ ಹಲೋ, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ಕೆಲವರಿಗೆ ಯಾವುದಾದ್ರೂ ಮಗು ಆಗ್ಲಪ್ಪ ಅನ್ನಂಗಿರುತ್ತೆ, ಇನ್ನು ಕೆಲವರಿಗೆ ಇದೇ ಪರ್ಟಿಕ್ಯುಲರ್ ಮಗು ಬೇಕು ಅಂತ ಇರುತ್ತೆ. ಬಟ್ ಒಂದಲ್ಲ ಒಂದು ರೀತಿಯಿಂದ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ, ಗಂಡು ಮಗು ಆಗುತ್ತೋ ಹೆಣ್ಮಗು ಆಗತ್ತಾ ಅಂತ ಹೇಳಿ. ಇವನ್ ನನಗೂ ಕೂಡ ನನ್ನ ಪ್ರೆಗ್ನೆನ್ಸಿಲಿ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಅದು ಫಸ್ಟ್ ಮಗುಗೆ ಜಾಸ್ತಿ ಇರಲಿಲ್ಲ, ಸೆಕೆಂಡ್ ಮಗುಗೆ ಸ್ವಲ್ಪ ಜಾಸ್ತಿನೇ ಇತ್ತು. ನಾನು ಈ ಥರ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು, ಆಮೇಲೆ ನೆಟ್ಟಲ್ಲೆಲ್ಲ ಸರ್ಚ್ ಮಾಡೋದೆಲ್ಲ ಮಾಡ್ತಾ ಇದ್ದೆ. ಈವನ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನೋಡಿ ಯಾವ ಥರ ಗೊತ್ತಾಗತ್ತೆ, ಹಾಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಇಲ್ಲದೇ ಯಾವ ಥರ ಗೊತ್ತಾಗತ್ತೆ ಅಂತ ಹೇಳಿ. ಫಸ್ಟ್ಗೆ ಒಂದು 4-5 ಮಂತ್ಸ್ವರೆಗೂ ಬೇಬಿಗೆ ಪರ್ಟಿಕ್ಯುಲರ್ ಪೊಸಿಷನ್ ಇರಲ್ಲ, ಅದು ಭಾಳ ಅಂದರೆ ಭಾಳ ಚಿಕ್ಕದಾಗಿರುತ್ತೆ, ಅದ್ರ ವೇಟ್ ಕೂಡ ಅಷ್ಟೇ ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಪರ್ಟಿಕ್ಯುಲರ್ ಪೊಸಿಷನ್ ಇರೋದಿಲ್ಲ. ಕೆಲವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಇರುತ್ತೆ, ರೈಟ್ ಇದ್ರೆ ಗಂಡು ಮಗುನ, ಲೆಫ್ಟ್ ಇದ್ರೆ ಗಂಡು ಮಗುನ ಅಂತ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ತಿಳ್ಕೊಳ್ಳೋಣ. ಫಸ್ಟ್ 4-5 ಮಂತ್ಸ್ ಬೇಬಿಗೆ ಒಂದು ಪೊಸಿಷನ್ ಇರೋದಿಲ್ಲ, ಹೊಟ್ಟೆಲಿ ಜಾಸ್ತಿ ಸ್ಪೇಸ್ ಇರುತ್ತೆ, ಬೇಬಿ ವೇಟ್ ಮತ್ತೆ ಬೇಬಿ ತುಂಬ ಚಿಕ್ಕದಾಗಿರುತ್ತೆ, ಅದಕ್ಕೋಸ್ಕರ ಅದಕ್ಕೆ ತುಂಬ ಸ್ಪೇಸ್ ಇರೋದ್ರಿಂದ ಅದು ಒಂದು ಕಡೆ ಪೊಸಿಷನಲ್ಲಿ ಇರಲ್ಲ. ಮಗು ಬೆಳೀತಾ ಬೆಳೀತಾ ಒಂದು 7-8 ತಿಂಗಳಿಗೆ ಒಂದು ಕರೆಕ್ಟ್ ಪೊಸಿಷನಲ್ಲಿ ಬಂದಿರುತ್ತೆ. ಆಮೇಲೆ ಬೇಬಿ ಮೂಮೆಂಟ್ಸು ಅಷ್ಟೇ, ಕೆಲವರಿಗೆ ಬೇಗ ಗೊತ್ತಾಗುತ್ತೆ, ಕೆಲವರಿಗೆ ಸ್ವಲ್ಪ ಲೇಟಾಗಿ ಗೊತ್ತಾಗುತ್ತೆ. ಈ ಮೂಮೆಂಟ್ಸು ಅಷ್ಟೇ ಬೇಸ್ಡ್ ಆನ್ ಪ್ಲೆಸೆಂಟಾ ಪೊಸಿಷನ್ ನಿಮಗೆ ಗೊತ್ತಾಗುತ್ತೆ. ಕೆಲವರಿಗೆ ಜಾಸ್ತಿ ಮೂಮೆಂಟ್ಸ್ ಇರುತ್ತೆ, ಕೆಲವರಿಗೆ ಕಮ್ಮಿ ಮೂಮೆಂಟ್ಸ್ ಇರುತ್ತೆ. ಆಮೇಲೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರೆ ನಿಮಗೆ ಅಷ್ಟು ಬೇಗ ಮೂಮೆಂಟ್ಸ್ ಗೊತ್ತಾಗಲ್ಲ, ಏನೋ ಗ್ಯಾಸ್ಟ್ರಿಕ್ ಆಗಿದೆ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದೇ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿದ್ರೆ ನಿಮಗೆ ಆಗಲೇ ಗೊತ್ತಾಗಿರುತ್ತೆ ಬೇಬಿ ಮೂಮೆಂಟ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಆದಷ್ಟು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಒಂದು 3 ಕಂಪ್ಲೀಟ್ ಆಗ್ತಿದ್ದಂಗೆ, 4 ಮಂತ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಬೇಬಿ ಮೂಮೆಂಟ್ಸ್ ಇದೇ ಥರ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ಅದಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಈ ಬೇಬಿ ಪೊಸಿಷನ್ ಮೇಲೆ ಜೆಂಡರ್ನ ತಿಳ್ಕೊಳ್ಳೋದಾದರೆ ಓಲ್ಡ್ ವೈಸ್ ಟೇಲ್ ಏನಂತ ಹೇಳ್ತಾರೆ ಅಂತ ನೋಡೋದಾದರೆ, ಇದನ್ನ ಜಾಸ್ತಿ ಜನ ಪ್ರೆಡಿಕ್ಟ್ ಮಾಡ್ತಾರೆ, ಕೆಲವೊಂದಷ್ಟು ನಿಜ ಆಗತ್ತೆ, ಕೆಲವೊಂದಷ್ಟು ನಿಜ ಆಗಲ್ಲ. ಒಂದು 75-80% ನಿಜ ಆಗತ್ತೆ ಅಂತ ನಾನು ಕೂಡ ನಂಬಿದ್ದೀನಿ. ಅಕಾರ್ಡಿಂಗ್ ಟು ಓಲ್ಡ್ ವೈಸ್ ಟೇಲ್ ಏನು ಹೇಳ್ತಾರೆ ಅಂತಂದರೆ, ಬೇಬಿ ಪೊಸಿಷನ್ ಏನಾದರೂ ರೈಟ್ ಸೈಡ್ ಇದ್ದು ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ ಅನಿಸ್ತಾ ಇದ್ದರೆ ಅದು ಒಂದು ಬೇಬಿ ಬಾಯ್ ಅಂತ ಹೇಳ್ತಾರೆ. ಲೆಫ್ಟ್ ಸೈಡ್ ಜಾಸ್ತಿ ಮೂಮೆಂಟ್ಸ್ ಇದ್ದು ಆಮೇಲೆ ನಮಗೆ ಬೇಬಿ ಲೆಫ್ಟ್ ಸೈಡ್ಗೆ ಇದೆ ಅಂತ ಫೀಲ್ ಆಗ್ತಾ ಇದ್ದರೆ ಅದು ಬೇಬಿ ಗರ್ಲ್ ಅಂತ ಹೇಳ್ತಾರೆ. ಓಲ್ಡ್ ವೈಸ್ ಟೇಲ್ಸ್ ಪ್ರಕಾರ ತುಂಬ ಸುಮಾರು ಇದೆ, ಅದ್ರ ಮೇಲೇ ಜೆಂಡರ್ನ ಪ್ರೆಡಿಕ್ಟ್ ಮಾಡ್ಬೋದು ಅಂತ. ಬಟ್ ಇದು 100% ಅಂತೂ ನಿಜ ಅಲ್ಲ, ಕೆಲವೊಂದಷ್ಟು ಟ್ರೂ ಆಗಿದೆ, ಕೆಲವೊಂದಷ್ಟು ಟ್ರೂ ಆಗಿಲ್ಲ. ಇವನ್ ನಂದು ಇದರಲ್ಲೂ ಅಷ್ಟೇ, ನನಗೆ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ಸ್ ಆಗ್ತಾ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಲಿ, ನನಗೂ ಕೂಡ ಬೇಬಿ ಬಾಯ್ ಆಗಿದೆ. ಸೊ ಇದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೋಬೇಡಿ, ನಿಮ್ಗೆ ಯಾವ ಬೇಬಿ ಆದರೂ ಎಕ್ಸೆಪ್ಟ್ ಮಾಡೋಕೆ ರೆಡಿ ಇರಿ. ಬಟ್ ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದಕ್ಕೋಸ್ಕರ ಈ ಥರ ವಿಡಿಯೋಸ್ ಎಲ್ಲ ನೋಡ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವ ಬೇಬಿ ಆಗುತ್ತೆ ಅಂತ ತುಂಬ ಅಂದರೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಡೆಲಿವರಿ ಆಗ ಡೇವರೆಗೂ ಈ ಕ್ಯೂರಿಯಾಸಿಟಿ ಮುಗಿಯೋದಿಲ್ಲ, ಬೇಬಿ ಹುಟ್ಟಿದ ಮೇಲೇ ಈ ಕ್ಯೂರಿಯಾಸಿಟಿ ಒಂದು ಎಂಡ್ ಆಗೋದು. ಸೊ ಇದೆಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ, ಆರಾಮಾಗಿರಿ, ಹೆಲ್ದಿ ಫುಡ್ ತಿನ್ನಿ, ಬೇಬಿ ಕೂಡ ಹೆಲ್ದಿಯಾಗಿ ಹುಟ್ಟಲಿ ಅಂತ ಕೇಳ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.